अनुसंधान केंद्र चिक्कोडिनल्ली नावु गोमयदिंद बेरे बेरे प्रोडक्ट तयार माड्तेवि अदरल्ली माडोद्रल्ली आकल शेगणे आकल शेगणेनल्ली तिंद एनेनु माडबहुदु आ विचार माडि अदरिंद बेरे बेरे प्रोडक्ट तयार माड्लिक्के शुरु माडिद्वि मोदलनेदागि गोमय वसते लक्ष्मी अंत नावु हेळ्तेवि आकल शेगणेनल्ली लक्ष्मी इदे अंद्रे एनु अदु प्रत्यक्षवागि बरबेकु अंतंद्रे आकल शेगणे उपयोग माडि ನಮ್ಮೆಲ್ಲರೂ ನಮ್ಮ ಆರ್ಥಿಕವಾಗಿ ಲಾಭ ಆಗುತ್ತೇನೋ ಆ ವಿಚಾರ ಮಾಡಿ ಮೊದಲನೇದಾಗಿ ನಾವು ಪೂರ್ತಿ ವರ್ಷದ ಒಂದು ಕ್ಯಾಲೆಂಡರ್ ಫಿಕ್ಸ್ ಮಾಡಿದ್ವಿ ಆ ಕ್ಯಾಲೆಂಡರ್ ಪ್ರಕಾರ ರಾಖಿ ಪೌರ್ಣಿಮೆ ಸಲುವಾಗಿ ರಾಖಿ ದೀಪಾವಳಿ ಸಮಯದಲ್ಲಿ ಪಣತಿ ಹಣತಿ ದೀಪದ ಪಣತಿ ಮಾಡಿದ್ವಿ ಅದರ ಜೊತೆಯಾಗಿ ಓಂ ಶ್ರೀ ಸ್ವಸ್ತಿಕ್ ಈ ತರ ಶುಭ ಪ್ರತೀಕ ಚಿಹ್ನೆಗಳನ್ನು ಮನೆಯಲ್ಲಿ ಹಚ್ಚಲಿಕ್ಕೆ ಮಾಡಿದ್ವಿ ಅದರ ಜೊತೆಯಾಗಿ ಗಣಪತಿ ಸಮಯದಲ್ಲಿ ಗಣೇಶ ಚತುರ್ಥಿ ಸಮಯದಲ್ಲಿ ಗಣಪತಿ ವಾಲ್ ಹ್ಯಾಂಗಿಂಗ್ ಸಣ್ಣ ಗಣೇಶನ ಮೂರ್ತಿಗಳನ್ನು ಮಾಡಿದ್ವಿ ಈ ಎಲ್ಲಾ ಪ್ರಾಡಕ್ಟ್ಗಳನ್ನು ಮಾಡಬೇಕಾದ್ರೆ ನಮ್ಮ ಊರಿನಲ್ಲಿ ಸಣ್ಣ ಊರಿನಲ್ಲಿ ಇರುವಂತದ್ದು ಮಹಿಳೆಯರಿಗೆ ಒಂದು ಆರ್ಥಿಕ ಲಾಭ ಆಗಬೇಕು ಈ ವಿಷಯ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಊರಿನಲ್ಲಿ ಇರುವಂತದ್ದು ಮಹಿಳೆಯರ ಒಂದು ಗ್ರೂಪ್ ಮಾಡಿ ಅವರಿಗೆ ವಾರದಲ್ಲಿ ಒಂದು ದಿನ ಒಂದು ಕಡೆ ಒಂದು ತಾಸು ಸೇರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆ ಒಂದು ತಾಸಿನಲ್ಲಿ ಸ್ವಲ್ಪ ಪ್ರಾಣಾಯಾಮ ಯೋಗಾಸನ ಒಂದು ಯಾವುದರ ಬೋಧಕತೆ ಹೇಳೋದು ಗೀತೆ ಹೇಳೋದು ಸತ್ಸಂಗ ಮಾಡೋದು ಈ ಥರ ಒಂದು ತಾಸ ಪೂರ್ತಿ ಅವರು ಒಂದು ಕಡೆ ಕಲಿಬೇಕು ಅದೇ ಸಮಯದಲ್ಲಿ ನಮ್ಮ ದೇಶಿ ಆಕಳದ ಮಹತ್ವ ನಾವು ಯಾಕೆ ಗೋಮಯ ಶೆಗಣ ಆಕಳದ ಶೆಗಣದಿಂದ ಯಾಕೆ ಕೆಲಸ ಮಾಡಬೇಕು ಇದರದ ಉಪಯೋಗ ಏನು ಈ ವಿಷಯಗಳನ್ನು ಅವ್ರ ಮನಸ್ಸಿನಲ್ಲಿ ಮೊದಲನೇದಾಗಿ ನಾವು ಅದು ಅವ್ರ ಮನಸ್ಸಿನಲ್ಲಿ ಹಾಕಲಿಕ್ಕೆ ಶುರು ಮಾಡಿದ್ವಿ ಅದರ ಜೊತೆಯಾಗಿ ಅವ್ರ ಮಾನಸಿಕತೆ ತಯಾರಾದ ಕೂಡಲೇ ನಾವು ಈ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಯಾವಾಗ ನಾವು ಒಂದು ಕಡೆ ಸೇರ್ತೀವಿ ಅವಾಗ ನಾವು ಎಲ್ಲರೂ ಒಂದಾಗಿದ್ದೇವೆ ನಾವು ಎಲ್ಲರೂ ಒಂದು ಗ್ರೂಪ್ ಆಗಿದ್ದೇವೆ ಅಂತ ಒಂದು ಭಾವನೆ ಮನಸ್ಸಿನಲ್ಲಿ ಹುಟ್ಟಿತ್ತೆ ಆ ಭಾವನೆ ಮನಸ್ಸಿನಲ್ಲಿ ಹುಟ್ಟಿದ ಕೂಡಲೇ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಈಜಿ ಆಗುತ್ತೆ ನಾವು ಎಲ್ಲರೂ ಒಂದಾಗಿದ್ದೇವೆ ಆರ್ಥಿಕ ಲಾಭ ಆಗೋದು ನನ್ನ ಒಬ್ಬಕ್ಕಿಗಲ್ಲ ನಮ್ಮದೇನು ಗ್ರೂಪ್ ಇದೆ ನಾವು ಎಲ್ಲರದೇ ಅವರೆಲ್ಲರಿಗೆ ಆಗಬೇಕು ಈ ಭಾವನೆ ಮನಸ್ಸಿನಲ್ಲಿ ಹುಟ್ಟಬೇಕು ಆಮೇಲೆ ಯಾರು ಒಂದು ತಾಸು ಒಂದು ಕಡೆ ಸೇರಲಿಕ್ಕೆ ಬರ್ತಾರೆ ಅವ್ರಿಗೆ ನಾವು ಕೆಲಸ ಕೊಡ್ತೀವಿ ಸುಮ್ಮನೆ ಯಾವಾಗಲೂ ಬಂದ್ವಿ ನಾವು ಆರ್ಥಿಕ ಲಾಭ ಸಿಗುತ್ತೆ ಅಂತಲೇ ನಾವು ಬರ್ತೇವೆ ಈ ಥರ ಅಲ್ಲ ನಮ್ಮ ದೇಶ ನಮ್ಮ ಗೋ ಸಂವರ್ಧನೆ ಯಾಕೆ ಮಾಡಬೇಕು ಅದು ಜವಾರಿ ಆಕಳದ ಸಂವರ್ಧನೆ ಯಾಕೆ ಮಾಡಬೇಕು ಇದರ ಕನ್ಸೆಪ್ಟ್ ನಾವು ಪೂರ್ತಿ ಮನಸ್ಸಿನಲ್ಲಿ ತಿಳ್ಕೊಂಡು ಆಮೇಲೆ ಈ ಕೆಲಸಗಳನ್ನು ನಾವು ಮಾಡ್ತೇವೆ ಈ ಎಲ್ಲ ಕೆಲಸ ಮಾಡಬೇಕಾದ್ರೆ ಮೊದಲನೇದಾಗಿ ಆಕಳ ಶೆಗಣವನ್ನು ತರಿಸಿ ಅದು ಎಲ್ಲ ಒಣಗಿಸಬೇಕಾಗಿರ್ತದೆ ಅದು ಒಣಗಿಸಿ ಕೂಡಲೇ ಅದು ಪೌಡರ್ ಮಾಡ್ತೀವಿ ಆ ಪೌಡರ್ ಮಾಡಿ ಒಂಥರ ಆರ್ಗ್ಯಾನಿಕ್ ಬೈಂಡರ್ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮೋಲ್ಡ್ದಿಂದ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡ್ತೀವಿ ಇದೆಲ್ಲ ನಾವು ಟ್ರೈನಿಂಗ್ ಮೊದಲದಾಗಿ ಹೆಣ್ಮಕ್ಕಳಿಗೆ ಕೊಡ್ತೀವಿ ಆಮೇಲೆ ಒಂದು ಕಡೆ ಸೇರಿ ಅವರು ಅದೆಲ್ಲ ಕೆಲಸ ಮಾಡ್ತಾರೆ ಅದರ ಜೊತೆಯಾಗಿ ನಾವು ಮೊದಲನೇದಾಗಿ ಮಾಡಿರೋದು ಇದೆಲ್ಲ ಗಣಪತಿ ಇರಲಿ ರಾಖಿ ಇರಲಿ ಆಮೇಲೆ ಪಣತಿ ಇರಲಿ ಅದು ಭಾಳ ಜನ ಮಾಡ್ತಾರೆ ಆಕಳ ಶೆಗಣದಿಂದ ಆದರೆ ನಾವು ಮೊದಲನೇದಾಗಿ ಮಾಡಿರೋದು ಆಕಳ ಶೆಗಣದಿಂದ ಮಾಡಿದ್ದು ಜ್ಯುವೆಲ್ರಿ ಆಭರಣಗಳು ಪೂರ್ತಿ ವರ್ಷದ ಕ್ಯಾಲೆಂಡರ್ ನಾವು ಯಾವಾಗ ಫಿಕ್ಸ್ ಮಾಡಿದ್ವಿ ಆವಾಗ ಇವೆಂಟ್ ವೈಸ್ ನಾವು ಎಲ್ಲ ಪ್ರಾಡಕ್ಟ್ಗಳನ್ನು ಮಾಡಿದ್ವಿ ಆದರೆ ಇವೆಂಟ್ ಬಿಟ್ಟು ನಾವು ಏನು ಮಾಡ್ಬೋದು ಪೂರ್ತಿ ವರ್ಷ ತನಕ ಅದು ವಿಚಾರ ಮಾಡಬೇಕಾದ್ರೆ ಹೆಣ್ಮಕ್ಕಳು ಕೆಲಸ ಮಾಡ್ತಾ ಇರೋದು ಆಮೇಲೆ ಹೆಣ್ಮಕ್ಕಳಿಗೆ ಮೆಚ್ಚಿನಂಥದ್ದು ವಿಷಯ ಅಂದರೆ ಆಭರಣಗಳು ಬೇರೆ ಬೇರೆ ಥರದ ಆಭರಣಗಳು ಹಾಕೋದು ಅವ್ರಿಗೆ ಭಾರಿ ಇಷ್ಟ ಅದು ಇವಾಗ ಗೋಲ್ಡ್ ತೊಗೊಂಡು ಹಾಕೋದು ಅದು ಇದ್ದೇ ಇರುತ್ತೆ ಅದರ ಜೊತೆಗೆ ಬೆಂಟೆಕ್ಸ್ ಇರಲಿ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡಿದ್ದು ಹಾಕ್ತಾರೆ ಅದರ ಜೊತೆಯಾಗಿ ನಾವೇನು ವಿಚಾರ ಮಾಡಿದ್ವಿ ನಾವು ಆಕಳ ಶೆಗಣದಿಂದ ಯಾಕೆ ಮಾಡಬಾರ್ದು ಆ ವಿಚಾರ ಮಾಡಿ ಆ ಆಕಳ ಶೆಗಣದಿಂದ ನಾವು ಜ್ಯುವೆಲ್ರಿ ಮಾಡಿದ್ವಿ ಬೇರೆ ಬೇರೆ ಡಿಸೈನ್ಸ್ ಅದರ ಜೊತೆಯಾಗಿ ಅದಕ್ಕೆ ಬೇರೆ ಬೇರೆ ನಿಮ್ಮ ಸೀರೆಗೆ ನಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂಥದ್ದು ಕಲರನ್ನು ಹಾಕಿ ನಾವು ಅದೆಲ್ಲ ಬೇರೆ ಬೇರೆ ಆಭರಣಗಳು ಮಾಡಿದ್ವಿ ಹಿಂದಿನ ವರ್ಷ 8 ಮಾರ್ಚಿಗೆ ಅದರದ್ದು ನಾವು ಮೊದಲನೇದಾಗಿ ಬೆಳಗಾವಿನಲ್ಲಿ ಲಾಂಚನ್ನು ಮಾಡಿದ್ವಿ ಅದಕ್ಕೆ ನಮ್ಗೆ ಚೆನ್ನಾಗಿ ರಿಸ್ಪಾನ್ಸ್ ಸಿಕ್ತು ನಮ್ಮ ಬೆಳಗಾವದ ಸೇವಾ ಕಾರ್ಟ್ ಅಂತ ಹೇಳಿ ಆನ್ಲೈನ್ ಮಾರ್ಕೆಟದ ಒಂದು ಜಾಗ ಇದೆ ಅಲ್ಲೇ ನಾವು ಅಲ್ಲೇ ಮಾರ್ಲಿಕ್ಕೆ ಇಟ್ಟಿದ್ವಿ ನಮ್ಗೆ ರಿಸ್ಪಾನ್ಸ್ ಚೆನ್ನಾಗಿ ಸಿಕ್ತು ಆಕಳ ಶೆಗಣದಿಂದ ನಾವು ಆಭರಣ ಮಾಡಬಹುದಾ ಹಾಕಬಹುದಾ ಅನ್ನೋದು ಅಂತ ಉತ್ಸುಕತೆ ಎಲ್ಲರ ಮನಸ್ಸಿನಲ್ಲಿ ಬಂತು ಅದು ಭಾಳಷ್ಟು ಜನ ಪರ್ಚೇಸು ಮಾಡಿದರು ಆಮೇಲೆ ಅದಕ್ಕೆ ನಮ್ಗೆ ಒಂದು ಚೆನ್ನಾಗಿ ರಿಸ್ಪಾನ್ಸ್ ಸಿಗ್ತಾ ಇದೆ ಅದು ನಮಗೆ ಒಂಥರ ಆನಂದ ಆಗಿರೋದಂಥದ್ದು ವಿಷಯ ಆಕಳ ಶೆಗಣದಿಂದ ಜ್ಯುವೆಲ್ರಿ ಮಾಡಿ ನಾವು ಅದು ಪೂರ್ತಿ ಹೆಣ್ಮಕ್ಕಳ ತನಕ ಅದು ಮುಟ್ಟಿಸಿದ್ವಿ ಅದೇ ಗೋಮಯ ವಸತೆ ಲಕ್ಷ್ಮಿ ಅನ್ನೋದು ಒಂದು ಭಾವನೆ ಅದೊಂದು ವಿಷಯ ಏನಿದೆ ಅಲ್ಲ ಅದು ನಾವು ಜ್ಯುವೆಲ್ರಿ
ಲಕ್ಷ್ಮಿ ನಾವೇನು ಹಾಕೋತೇವಿ ಅದರ ಮೂಲಕನೇ ನಾವು ಅವ್ರಿಗೆ ತನಕ ಮುಟ್ಟಿಸಿದ್ವಿ. ಈ ಥರ ನಮ್ಮ ಕೆಲಸ ನಡೀತಾ ಇದೆ. ಇನ್ನೂ ಬಹಳಷ್ಟು ಪ್ರಾಡಕ್ಟ್ಗಳನ್ನು ನಾವು ಮಾಡೋದು ವಿಚಾರ ಮಾಡ್ತಾ ಇದ್ದೀವಿ. ಗೋಮೂತ್ರ ಯೂಸ್ ಮಾಡಿನೂ ಪ್ರಾಡಕ್ಟ್ ಮಾಡೋದು ವಿಚಾರ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಕಡೆ ಒಂದು 12 ಹೆಣ್ಮಕ್ಕಳು ಒಂದು ಕಡೆ ಸೇರಿ ಮಾಡ್ತಾ ಇದ್ದಾರೆ ಚಿಕ್ಕೋಡಿನಲ್ಲಿ. ಇನ್ನೂ ದೊಡ್ಡ ಬೇರೆ ಬೇರೆ ಕಡೆ ನಾವು ಗ್ರೂಪ್ ಮಾಡಲಿಕ್ಕೆ ವಿಚಾರ ಮಾಡ್ತಾ ಇದ್ದೀವಿ. ಚಿಕ್ಕೋಡಿ ಸ್ವಂತ ಬೇರೆ ಬೇರೆ ಚಿಕ್ಕೋಡಿ ಬಾಜುಕ್ಕೆ ಇರುವಂಥದ್ದು ಸಣ್ಣ ಸಣ್ಣ ಊರಿನಲ್ಲಿ ಸಹ ನಾವು ಗ್ರೂಪ್ ಮಾಡಿ ಕರೋಶಿ ಇರಲಿ, ಎಕ್ಸಂಬ ಇರಲಿ, ಕೇರೂರ್, ಚಿನ್ಸಣಿ ಈ ಥರ ಸಣ್ಣ ಊರಿನಲ್ಲಿ ಎಲ್ಲೇ ನಮಗೆ ಆಕಳ ಸಗಣಿ ಸಿಗತ್ತೆ, ಜವಾರಿ ಆಕಳ ವ್ಯವಸ್ಥೆಯಲ್ಲಿ ಇದೆ, ಅದರದ್ದು ವಿಚಾರ ಮಾಡಿ ನಾವು ಗ್ರೂಪ್ ಮಾಡಿ ಇದರದ ಪ್ರೊಡಕ್ಷನ್ ಮಾಡಲಿಕ್ಕೆ ವಿಚಾರ ಮಾಡ್ತೀವಿ.